ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನಿಮ್ಮೆಲ್ರಿಗೂ ತುಂಬ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಶನ್ ಜೊತೆ ನಾನಿವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಲೇಟ್ ಮಾಡೋದು ಬೇಡ ಬನ್ನಿ ವಿಡಿಯೋ ಶುರು ಮಾಡೋಣ ಏನಪ್ಪ ಇದು ಇಷ್ಟು ಡರ್ಟಿ ಕಿಚನ್ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಿಮ್ಮ ಮನೆಯಲ್ಲೂ ಇದೇ ರೀತಿ ಕಿಚನ್ ಎಲ್ಲ ಡರ್ಟಿ ಆಗಿದೆಯಾ ಹಾಗೆ ಚಿಮುನಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅಂದರೆ ಫ್ಯಾನ್ ಡೋರ್ಸ್ ಕಬೋರ್ಡ್ಸ್ ಹೀಗೆ ಒಂದ ಎರಡ ಮನೆಯಲ್ಲಿ ಕಂಪ್ಲೀಟ್ ಒಂದ್ಸಲ ಎಲ್ಲಾನು ಕ್ಲೀನ್ ಆದ್ರೆ ಚೆನ್ನಾಗಿರತ್ತಪ್ಪ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ ಅಥವಾ ಹಬ್ಬ ಬಂತು ಮನೆ ಇನ್ನೂ ಕ್ಲೀನ್ ಆಗಿಲ್ಲ ಏನಪ್ಪ ಮಾಡೋದು ಅಂತ ನಿಮ್ಗೆ ಯೋಚನೆ ಆಗ್ತಾ ಇದೆಯಾ ಹಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೊಂದು ಸೂಪರ್ ಆಗಿರೋ ಸಲ್ಯೂಷನ್ ಸಿಗುತ್ತೆ ಸ್ವಂತ ಮನೆ ಆಗಿರ್ಲಿ ಬಾಡ್ಗೆ ಮನೆ ಆಗಿರ್ಲಿ ಹಬ್ಬ ಇರಲಿ ಅಥವಾ ಇಲ್ಲದೇ ಇರಲಿ ಮನೆ ಅಂತೂ ನಾವು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಈ ಕಡೆಯಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಬಂದ್ರೆ ಇನ್ನೊಂದು ಕಡೆಯಿಂದ ಮತ್ತೆ ಹಾಗೆ ಆಗ್ತಾ ಬರತ್ತೆ ಬಟ್ ಅಂದ್ರು ನಾವು ಕ್ಲೀನ್ ಮಾಡೋದಂತೂ ನಿಲ್ಸೋದಿಲ್ಲ ಅಲ್ವಾ ಆದ್ರೆ ಸಲ ಟೈಮ್ ಸಿಗ್ತಾ ಇರೋದಿಲ್ಲ ಹಾಗೆ ಕಾಕ್ರೋಚಸ್ ಎಲ್ಲ ಜಾಸ್ತಿ ಆಗಿರುತ್ತೆ ಡೀಪ್ ಕ್ಲೀನಿಂಗ್ ಬೇಕಾಗಿರತ್ತೆ ಇಂತ ಟೈಮ್ ಅಲ್ಲಿ ಪೆಸ್ಟ್ ಕಂಟ್ರೋಲ್ ಮತ್ತೆ ಡೀಪ್ ಕ್ಲೀನಿಂಗ್ ಸರ್ವಿಸ್ ಕಂಪನಿಗಳ ಸಹಾಯದಿಂದ ನಾವು ನಮ್ಮ ಮನೆ ಫುಲ್ ಕಂಪ್ಲೀಟ್ ಆಗಿ ಡೀಪ್ ಕ್ಲೀನ್ ನ ಮಾಡಿಸ್ಕೋಬಹುದು ನೀವು ನೋಡ್ತಾ ಇದ್ದೀರಾ ಅಲ್ವಾ ವಿಡಿಯೋನಲ್ಲಿ ಕಿಚನ್ ಅಲ್ಲಿ ಕಬ್ಬೋರ್ಡ್ಸ್ ಇಂದ ಹಿಡಿದು ಚಿಮಿನಿಯಿಂದ ಹಿಡಿದು ಫ್ಯಾನ್ ಪ್ರತಿಯೊಂದನ್ನು ಅವರಾಗಿ ವಸ್ತುಗಳನ್ನ ತೆಗೆದಿಟ್ಟು ಪ್ರತಿಯೊಂದು ಬಾಕ್ಸ್ ಆಗಿರಬಹುದು ಸ್ಟವ್ ಆಗಿರಬಹುದು ಡೋರ್ಸ್ ವಿಂಡೋಸ್ ಪ್ರತಿಯೊಂದನ್ನು ಕ್ಲೀನ್ ಆಗಿ ಒರೆಸಿ ತೊಳೆದು ಹಾಗೆ ಮುಂಚೆ ಯಾವ ರೀತಿ ಇತ್ತೋ ಅದೇ ರೀತಿ ವಾಪಸ್ ಇಟ್ಟು ಕೊಡ್ತಾರೆ ಈ ತರ ಡೀಪ್ ಕ್ಲೀನಿಂಗ್ ಸರ್ವಿಸ್ ಕಂಪನಿಗಳು ಸುಮಾರಷ್ಟಿದೆ ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ವಿ ಯು ಕೇರ್ ಸರ್ವಿಸಸ್ ಇದು ಬೆಸ್ಟ್ ಕಂಟ್ರೋಲ್ ಮತ್ತೆ ಡೀಪ್ ಕ್ಲೀನಿಂಗ್ ಸರ್ವಿಸಸ್ ಕಂಪನಿ ಹಾಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದ್ರೆ ನಾನು ಇದನ್ನ ಯೂಟ್ಯೂಬ್ ಚಾನೆಲ್ಗೆ ಹಾಕ್ತೀನಿ ಅಂತ ಆಗ್ಲಿ ಯಾವುದಕ್ಕೆ ಆಗಲಿ ಅವರು ಇಷ್ಟು ಡೀಪ್ ಕ್ಲೀನ್ ಆಗಿ ಕ್ಲೀನ್ ಮಾಡ್ತಾ ಇಲ್ಲ ಅವರು ಸರ್ವಿಸ್ ಇರೋದೇ ಇಷ್ಟು ಚೆನ್ನಾಗಿರೋದು ಪ್ರತಿಯೊಂದು ಮೂಲೆ ಮೂಲೆನೂ ಬಿಡದೆ ಅಷ್ಟು ಕ್ಲೀನ್ ಮಾಡ್ತಾರೆ ಹಾಗೆ ಈ ವಿಡಿಯೋ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಲ್ಲ ನಾನು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ ರೀಸೆಂಟಾಗಿ ನಾನು ಕೂಡ ಈ ಸರ್ವಿಸ್ ತಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈಗ ಕೆಲವೊಬ್ಬರು ಮನೆಯಲ್ಲಿ ಪ್ರತಿದಿನ ಕೆಲಸಕ್ಕೆ ಅಂತ ಇಟ್ಕೊಂಡಿರೋದಿಲ್ಲ ಅಂಥವರು ಈ ರೀತಿ ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಸಲ ಬೇಡ ಅಂದ್ರೆ ಅಟ್ ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಆದರೂ ಈ ತರ ಡೀಪ್ ಕ್ಲೀನಿಂಗ್ ಮಾಡಿಸಿದ್ರೆ ಮನೆ ಸಖತ್ ಕ್ಲೀನ್ ಆಗಿರತ್ತೆ ನಮಗೂ ಕೂಡ ಬಿಸಿ ಕೆಲಸದ ಮಧ್ಯ ಒಂದು ಬ್ರೇಕ್ ಸಿಕ್ಕಾಗತ್ತೆ ಜೊತೆಗೆ ನಾವು ಬೆಡ್ ಆಗಿರ್ಬೋದು ಅಥವಾ ಡೈನಿಂಗ್ ಟೇಬಲ್ ಚೇರ್ಸಿನ ಕುಶನ್ ಏನಿರತ್ತೆ ಅದು ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡ್ತಾ ಇರೋದಿಲ್ಲ ಸೊ ಇವ್ರಂತೂ ನೀವು ನೋಡ್ತಾ ಇದೀರಲ್ವಾ ಒಂದು ಚಿಕ್ಕ ಚಿಕ್ಕ ವಸ್ತುನೂ ಬಿಡ್ದೇನೆ ಒರೆಸಿ ಕ್ಲೀನ್ ಮಾಡಿ ಇಡ್ತಾರೆ ಹಾಗೆ ಮಿರರ್ ಇಂದ ಹಿಡಿದು ಶೋ ಪೀಸಸ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ತೆಗೆದು ಕ್ಲೀನ್ ಆಗಿ ಒರೆಸಿಡ್ತಾರೆ ಜೊತೆಗೆ ಫ್ಯಾನ್ ಮತ್ತು ಕಬೋರ್ಡ್ ಹಾಗೆ ಟೈಲ್ಸ್ ಕೂಡ ವಾಶ್ ಮಾಡ್ತಾರೆ ಹಾಗೆ ಟಾಯ್ಲೆಟ್ ಕೂಡ ಡೀಪ್ ಕ್ಲೀನ್ ಮಾಡ್ತಾರೆ ನಮ್ಗಂತೂ ಮನೇಲಿರೋ ಟೈಲ್ಸ್ ಹಾಗೆ ನಮ್ದು ಏನಾದರೂ ಉಡನ್ ವರ್ಕ್ಸ್ ಇತ್ತು ಅಂದರೆ ವಾಲ್ ಮೇಲೆ ಅದನ್ನೆಲ್ಲ ನಾವು ಶೈನಿಂಗ್ ಬರೋ ರೀತಿ ನಾವು ಮನೆಯಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಬಟ್ ಇವರು ನಿಮಗೆ ವಾಲ್ ಅಲ್ಲಿ ಉಡನ್ ಏನಾದರೂ ವರ್ಕ್ ಇತ್ತು ಅಂದರೆ ಹಾಗೆ ಟೈಲ್ಸ್ ಪ್ರತಿಯೊಂದನ್ನೂ ಡೀಪ್ ಕ್ಲೀನ್ ಮಾಡ್ತಾರೆ ಎಷ್ಟು ಶೈನಿಂಗ್ ಬರುತ್ತೆ ಅಂದ್ರೆ ನಿಮಗೆ ಈ ವಿಡಿಯೋದಲ್ಲಿ ನೋಡಿದ್ರೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಪಾಲಿಶ್ ಮಾಡಿಸ್ತಾ ಇದೀವೇನೋ ಅನ್ನೋಷ್ಟು ಶೈನಿಂಗ್ ಬರುತ್ತೆ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ವರ್ಗು ಈ ರೀತಿ ಶೈನಿಂಗ್ ಇರುತ್ತೆ ಆಮೇಲೆ ಸ್ವಲ್ಪ ಡಲ್ ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಹೇಳ್ತಾ ಇದೀರಾ ಇದ್ರ ಪ್ರೈಸ್ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ಇದು ಕೂಡ ಒಂದ್ ಒಂದ್ ಮನೆಗೂ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ಒನ್ ಬಿ ಎಚ್ ಕೆಗೆ ಸಪ್ರೇಟ್ ಆಗಿರುತ್ತೆ ಟೂ ಬಿ ಎಚ್ ಕೆ ಹಾಗೆ ಇಂಡಿಪೆಂಡೆಂಟ್ ಹೌಸಾ ಅಥವಾ ಅಪಾರ್ಟ್ಮೆಂಟ್ ಅಂತ ಕೂಡ ಮ್ಯಾಟರ್ ಆಗುತ್ತೆ ಸೊ ನಮ್ಮದು ಟೂ ಬಿ ಎಚ್ ಕೆ ಇಡೀ ಮನೆ ಡೀಪ್ ಕ್ಲೀನಿಂಗ್ ಟೂ ಬಾತ್ರೂಮ್ ಟೂ ಬೆಡ್ರೂಮ್ ಅಂಡ್ ಒನ್ ಹಾಲ್ ಒನ್ ಡೈನಿಂಗ್ ಹಾಲ್ ಒನ್ ಕಿಚನ್ ಒಂದು ಯುಟಿಲಿಟಿ ಅಂತ ತಗೊಂಡ್ರು ಅರೌಂಡ್ ಫೈವ್ ಥೌಸಂಡ್ ರುಪೀಸ್ ಆಗುತ್ತೆ ಎರಡರಿಂದ ಮೂರು ಜನ ಬರ್ತಾರೆ ಟೋಟಲ್ ನಾಲ್ಕರಿಂದ ಐದು ಅವರ್ ಟೈಮ್ ಆಗುತ್ತೆ ನಿಮ್ ಮನೇಲಿ ಎಷ್ಟು ಇರುತ್ತೆ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗತ್ತೆ ನನಗಂತೂ ಪರ್ಸ್ನಲಿ ಈ ಯು ವಿ ಕೇರ್ ಸರ್ವಿಸ್ ಅವ್ರದ್ದು ಡೀಪ್ ಕ್ಲೀನಿಂಗ್ ಸರ್ವಿಸ್ ತುಂಬಾನೇ ಇಷ್ಟ ಆಯ್ತು ಮನೇಲಿ ಏನಾದ್ರು ಫಿಶ್ ಟ್ಯಾಂಕ್ ಇದ್ರೆ ಅದನ್ನು ಕೂಡ ವಾಶ್ ಮಾಡಿ ಕೊಡ್ತಾರೆ ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ ಬಟ್ ನಾವು ದೇವ್ರ ಮನೆನ ಕ್ಲೀನ್ ಮಾಡಿಸಿಲ್ಲ ದೇವರ ಮನೆ ಬಿಟ್ಟು ಇನ್ನ ಪ್ರತಿಯೊಂದು ಎಲ್ಲಾ ಕಡೆನು ಮನೆನ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿದ್ದಾರೆ ಸೊ ಇವರ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಥವಾ ಸಜೆಷನ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಹಾಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್